ಮನೆಯಲ್ಲಿ ಪೂಜೆ ಮಾಡಿದ್ರೆ ಎಲ್ಲರನ್ನ ಕರೆದು ಊಟ ಹಾಕಿಸೋದು ಕಾಮನ್. ಅದೇ ರೀತಿ ಅಕ್ಕಪಕ್ಕದ ಮನೆಯಲ್ಲಿ ಕೂಲಿ ಕೆಲಸ ಮಾಡುವ ಜನರಿದ್ರೆ ಊಟಕ್ಕೆ ಕರೆಯೋದು ಕೂಡ ಸಾಮಾನ್ಯ. ಆ ಒಂದು ನಿರ್ಧಾರವೇ ಈ ಘಟನೆಗೆ ಕಾರಣವಾಗಿದೆ. ಏನಾಯ್ತು ನೀವೇ ನೋಡಿ. ಹೀಗೆ ಸಾಲು ಸಾಲಾಗಿ ಜೋಡಿಸಿಟ್ಟ ಬೆಳ್ಳಿ ವಸ್ತುಗಳು, ಜೊತೆಗೆ ಟೇಬಲ್ಗೆ ತೂಗು ಹಾಕಿರುವ ಚಿನ್ನಾಭರಣ, ಇದನ್ನು ನೋಡುತ್ತಿದ್ದ ಹಾಗೆ ಇಲ್ಲೇನೋ ಕಳ್ಳತನ ಆಗಿದೆ ಅನ್ನೋದನ್ನ ಯಾರು ಬೇಕಿದ್ರೂ ಊಹೆ ಮಾಡಬಹುದು. ಆದ್ರೆ ಈ ಕಳ್ಳತನಕ್ಕೆ ಕಾರಣ ಏನು ಅನ್ನೋದು ಗೊತ್ತಾದ್ರೆ ನೀವು ಮಾತ್ರ ಖಂಡಿತ ಶಾಕ್ ಆಗ್ತೀರಿ. ಮಾದನಾಯಕನಹಳ್ಳಿ ಬಳಿಯ ಆಲೂರಿನಲ್ಲಿ ರೇವತಿ ಎಂಬುವವರ ವಿಲ್ಲಾ ಇದೆ. ರೇವತಿ ಅವರು ಕಳೆದ ಸೆಪ್ಟೆಂಬರ್ 6ರಂದು ಕೆಲಸದ ನಿಮಿತ್ತ ಮೈಸೂರಿಗೆ ತೆರಳಿದ್ರು. ವಾಪಸ್ ಬಂದಾಗ ಮನೆಯಲ್ಲಿ ಬಟ್ಟೆಗಳು ಚೆಲ್ಲಾಪಿಲ್ಲಿ ಆಗಿದ್ದು. ಟೆರೆಸ್ ಮೇಲೆ ನೋಡಿದಾಗ ಬಾಗಿಲನ್ನ ಗ್ಯಾಸ್ ಕಟರ್ನಿಂದ ಕಟ್ ಮಾಡಿ ಎಂಟ್ರಿ ಆಗಿದ್ರು. ರೂಮ್ ಲಾಕರ್ ನಲ್ಲಿದ್ದ 1 ಕೆಜಿ ಚಿನ್ನಾಭರಣ ಹಾಗೂ 18 ಕೆಜಿ ಬೆಳ್ಳಿ ಕಳ್ಳತನ ಮಾಡಿದ್ರು. ಮೋರ್ ದೆನ್ 800 ಮೆಂಬರ್ಸ್ಗೆ ನಾವು ಇನ್ವೈಟ್ ಮಾಡಿದ್ವಿ. ಹೌದು, ನಾನ್ ವೆಜ್ ಮತ್ತೆ ವೆಜ್ ಎರಡೂ ಇತ್ತು. ಆ ಟೈಮಲ್ಲಿ ಯಾರೋ ಅಲ್ಲಿ ಪೇಂಟ್ ಮಾಡೋ ಹುಡುಗ ಏನೋ ಬಂದು ಊಟ ಎಲ್ಲ ಮಾಡಿಕೊಂಡು ಅವನು ಹೆಂಗ್ ಮಾಡಬಹುದು ಅಂತ ನೋಡಿಕೊಂಡು ನಾನಿರೋ ಮನೆ ಪಕ್ಕದಲ್ಲಿ ನೆಕ್ಸ್ಟ್ ಮನೆ, ಎರಡನೇ ಮನೆ ಅದು ಖಾಲಿ ಇದೆ. ಅಲ್ಲಿ ಒಳಗಡೆಯಿಂದ ಬಂದು ಮೇಲ್ಗಡೆ ಟೆರಸ್ ಇಂದ ನಮ್ಮನೆ ಅದು ಬಾಲ್ಕನಿ ಡೋರ್ ಎಲ್ಲ ಒಡೆದು ಮೇಲ್ಗಡೆ ಶೀಟ್ ಎಲ್ಲ ತೆಗ್ದಿ ಮಾಡಿದ್ದಾರೆ. ಆಗಸ್ಟ್ 28ರಂದು ವಿಲ್ಲಾ ಮಾಲಕಿ ರೇವತಿ ದೇವರ ಪೂಜೆ ಮಾಡಿಸಿದ್ರು. ಈ ವೇಳೆ ಅಕ್ಕಪಕ್ಕದ ನಿವಾಸಿಗಳಿಗೆ ಕರೆದು ಮಾಂಸದೂಟ ಹಾಕಿಸಿದ್ರು. ಪಕ್ಕದ ಬಿಲ್ಡಿಂಗ್ನಲ್ಲಿ ಪೇಂಟಿಂಗ್ ಕೆಲಸ ಮಾಡುತ್ತಿದ್ದವರನ್ನೂ ಕರೆದು ಬಾಡೂಟ ಹಾಕಿದ್ರು. ಈ ಒಂದು ನಿರ್ಧಾರ ಕಳ್ಳತನಕ್ಕೆ ಕಾರಣ ಆಗಿತ್ತು. ಊಟಕ್ಕೆ ಬಂದಿದ್ದ ಆರೋಪಿ ಪವನ್ ಮನೆಯಲ್ಲಿ ಪೂಜೆಗಿಟ್ಟಿದ್ದ ಒಡವೆಗಳನ್ನ ನೋಡಿಕೊಂಡಿದ್ದ. ಮನಸ್ಸಲ್ಲೇ ಕಳ್ಳತನಕ್ಕೆ ಸ್ಕೆಚ್ ಹಾಕಿದ್ದ. ಸೆಪ್ಟೆಂಬರ್ 6ರಂದು ರೇವತಿ ಕುಟುಂಬ ಮೈಸೂರಿಗೆ ಹೋಗುತ್ತಿದ್ದಂತೆ ಗ್ಯಾಸ್ ಕಟರ್ ಗನ್ ಬಳಸಿ ಬಾಗಿಲು ಬ್ರೇಕ್ ಮಾಡಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದ. ಕದ್ದ ಚಿನ್ನಾಭರಣ ಮಾರಾಟ ಮಾಡಿ ಮೋಜು ಮಸ್ತಿ ಮಾಡುತ್ತಿದ್ದ. ಆ ಮನೆಯನ್ನ ಟೆರೆಸ್ ಮೂಲಕ ಬಂದು ಹಿಂಬಾಗಿಲನ್ನು ಒಡೆದು ಅಲ್ಲಿ 831 ಗ್ರಾಂ ಚಿನ್ನ ಮತ್ತು 12.5 ಕೆಜಿ ಬೆಳ್ಳಿಯ ವಸ್ತುಗಳನ್ನು ತೆಗೆದುಕೊಂಡು ಹೋಗಿರುತ್ತಾರಂತ ಹೇಳಿ ಒಂದು ಕಳ್ಳತನ ಪ್ರಕರಣ ನಮ್ಮಲ್ಲಿ ದಾಖಲಾಗಿತ್ತು. ಇದರಲ್ಲಿ ಸಹಿತ ಆರೋಪಿ ಈತ ದಾಸನಪುರ ಹೋಬಳಿಯವನು ಪವನ್ ಅಂತೇಳಿ. ಈತ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದ. ಈತ ಮೊದಲ ಬಾರಿಗೆ ಈತನ ಮೇಲೆ ಒಂದು ಪ್ರಕರಣ ದಾಖಲಾಗಿದೆ. ಆರೋಪಿ ಪವನ್ ಅನ್ನು ಬಂಧಿಸಿರೋ ಮಾದನಾಯಕನಹಳ್ಳಿ ಪೊಲೀಸರು 18 ಕೆಜಿ ಬೆಳ್ಳಿ, 400 ಗ್ರಾಂ ಚಿನ್ನ ವಶಪಡಿಸಿಕೊಂಡಿದ್ದಾರೆ. ಅದೇನೇ ಇರಲಿ, ಅಪರಿಚಿತರನ್ನ ಮನೆಗೆ ಕರೆಯುವ ಮುನ್ನ ಹುಷಾರಾಗಿರಬೇಕು ಅನ್ನೋದು ಮಾತ್ರ ಸತ್ಯ. ಗಂಗಾಧರ್ ವಾಗಟ, ಕ್ರೈಂ ಬ್ಯೂರೋ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.